ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಇತ್ತೀಚೆಗೆ ಭಾರಿ ಕುತೂಹಲವನ್ನ ಹುಟ್ಟು ಹಾಕಿರುವಂತಹ ಸಿನಿಮಾ ಅಂದ್ರೆ ಉಪೇಂದ್ರ ಅಭಿನಯ ಮತ್ತು ನಿರ್ದೇಶನದ UI ಸಿನಿಮಾ. ಈ ಪರಿಯಾದಂತಹ ನಿರೀಕ್ಷೆ ಮತ್ತೆ ಕುತೂಹಲಕ್ಕೆ ಕಾರಣ ಹೆಚ್ಚು ಕಡಿಮೆ 8 ವರ್ಷ ಆದ ಬಳಿಕ ನಟ ಉಪೇಂದ್ರ ಆಕ್ಷನ್ ಕಟ್ ಅನ್ನ ಹೇಳ್ತಾ ಇದ್ದಾರೆ. ಈ ಹಿಂದೆ ಉಪೇಂದ್ರ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ ಯಾವ ರೀತಿಯಾಗಿತ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ನಮ್ಮೊಳಗೆ ಕನ್ನಡಿ ಹಿಡಿಯುವಂತಹ ಪ್ರಯತ್ನವನ್ನ ಉಪೇಂದ್ರ ಮಾಡ್ತಾ ಇದ್ರು. ನಮಗೊಂದಷ್ಟು ಬುದ್ಧಿ ಮಾತನ್ನ ಮನರಂಜನೆಯ ಜೊತೆಗೆ ಹೇಳುವಂತ ಕೆಲಸವನ್ನು ಉಪೇಂದ್ರ ಅವರು ಮಾಡ್ತಾ ಇದ್ರು. ಹೀಗಾಗಿ UI ಅಂತ ಟೈಟಲ್ ಅನ್ನ ಇಟ್ಟಾಗಲೇ ಜನರ ಕುತೂಹಲ ಜಾಸ್ತಿ ಆಗಿತ್ತು. ಈ ಸಿನಿಮಾ ಬೇರೆ ಲೆವೆಲ್ನಲ್ಲೇ ಇರುತ್ತೆ, ಹೊಸದೇನೋ ಉಪೇಂದ್ರ ಹೇಳೋದಕ್ಕೆ ಈ ಸಿನಿಮಾ ಮೂಲಕ ಪ್ರಯತ್ನವನ್ನ ಪಡ್ತಾರೆ ಅಂತ. ನಾವು ಇತ್ತೀಚೆಗೆ 2 ರೀತಿಯಾದಂಥ ಸಿನಿಮಾವನ್ನು ನೋಡಿದ್ದೇವೆ. ಒಂದು ಈ KGF ರೀತಿಯಾದಂಥ ಸ್ಕ್ರೀನ್ ಪ್ಲೇ ಮೇಕಿಂಗ್ ಇರುವಂಥ ಸಿನಿಮಾ. KGF ಬಂದಾದ ಬಳಿಕ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಅದರ ಪ್ರಭಾವಕ್ಕೊಳಗಾಗಿ ಹೆಚ್ಚು ಕಡಿಮೆ ಅದೇ ರೀತಿ ಸ್ಕ್ರೀನ್ ಪ್ಲೇ ಮೇಕಿಂಗ್ ಇರುವಂಥ ಒಂದಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ. ಇತ್ತೀಚೆಗೆ ಮತ್ತೊಂದು ಫ್ರೆಶ್ ಫೀಲ್ ಕೊಟ್ಟಂಥ ಸಿನಿಮಾ ಅಂದರೆ ದರ್ಶನ್ ಅವರ ಅಭಿನಯದ ಕಾಟ್ಯರ ಸಿನಿಮಾ. ಅದು ಬೇರೆ ರೀತಿಯಾದಂಥ ಮೇಕಿಂಗ್, ಸ್ಕ್ರೀನ್ ಪ್ಲೇ, ಕತೆ ಇದ್ದಂತಹ ಸಿನಿಮಾ. ಇದೀಗ UI ಟೀಸರ್ ರಿಲೀಸ್ ಆಗಿದೆ. ನಾನು ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ UI ಟೀಸರ್ ರಿಲೀಸ್ ಆಗಿದೆ. ಈ ಟೀಸರ್ ಅನ್ನು ನೋಡ್ತಾ ಇದ್ದಾಗ ಈ KGF ರೀತಿ ಮೇಕಿಂಗ್ ಸ್ಕ್ರೀನ್ ಪ್ಲೇ ನೋಡಿದ್ವಿ, ಕಾಟರ್ ರೀತಿ ಅಂತ ಮೇಕಿಂಗ್ ಸ್ಕ್ರೀನ್ ಪ್ಲೇ ನೋಡಿದ್ವಿ, ಅದರ ಆಚೆಗೆ ಇಲ್ಲಿ ಬೇರೆ ರೀತಿಯಲ್ಲಿ ನಮಗೆ UI ಟೀಸರ್ ಕಾಣಿಸ್ತಾ ಇದೆ. ಹಾಗಾದರೆ UI ಟೀಸರ್ ಯಾವ ರೀತಿಯಾಗಿದೆ, ಉಪೇಂದ್ರ ಇದರಲ್ಲಿ ಏನು ಹೇಳೋದಕ್ಕೆ ಹೊರಟಿದ್ದಾರೆ, ಅದೆಲ್ಲವನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಬಂಧುಗಳು, ಯಾವ ಪರಿಯಾಗಿ ಜನ ಕುತೂಹಲವನ್ನು ಇಟ್ಕೊಂಡಿದ್ರು ಅನ್ನೋದಕ್ಕೆ ಆ ಟೀಸರ್ಗೆ ಸಿಗ್ತಾ ಇರುವಂಥ ವ್ಯೂಸೇ ಸಾಕ್ಷಿ. ಬರೀ 1 ಗಂಟೆಗೆ 1 ಮಿಲಿಯನ್ ವ್ಯೂಸನ್ನು ದಾಟಿ ಹೋಗಿದೆ. ಜನ ಆ ಪರಿಯಾಗಿ ಕುತೂಹಲ ಇಟ್ಕೊಂಡು ಕಾಯ್ತಾ ಇದ್ರು ಟೀಸರನ್ನು ನೋಡಬೇಕು ಅಂತ. ಯಾಕಂದರೆ ಇಲ್ಲಿವರೆಗೂ ಕೂಡ UI ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಹಿಂಟ್ ಕೂಡ ಸಿಕ್ಕಿರಲಿಲ್ಲ. ಅಂದರೆ ಈ ಹಿಂದೆ ಬೇರೆ ಬೇರೆ ಒಂದಷ್ಟು ಸಣ್ಣ ಸಣ್ಣ ವಿಡಿಯೋವನ್ನು ಬಿಟ್ಟು ಏನೇನೋ ಹೇಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ರು, ಆದರೆ ಯಾರಿಗೂ ಕೂಡ ಸರಿಯಾಗಿ ಗೊತ್ತಾಗ್ತಾ ಇರಲಿಲ್ಲ. ಹೀಗಾಗಿ ಟೀಸರ್ ಬಂದರೆ ಒಂದು ಕ್ಲಾರಿಟಿ ಸಿಗಬಹುದು ಅಂತ ಜನ ಕಾಯ್ತಾ ಇದ್ರು. ಆದರೆ ಟೀಸರ್ನ ನೋಡಿದಾಗ ನಮಗೆ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಉಪೇಂದ್ರ ಅನ್ನೋದು ಒಂದು ತಕ್ಕ ಮಟ್ಟಿಗೆ ಗೊತ್ತಾಗ್ತದೆ, ಆದರೆ ಇಲ್ಲೂ ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಈ ಉಪೇಂದ್ರ ಅವರ ವಿಶೇಷತೆನೇ ಅದು. ಯಾವುದೇ ಸಿನಿಮಾ ಆಗಿರಲಿ ಜನರ ತಲೆಗೆ ಹುಳ ಬಿಡುವಂಥ ಕೆಲಸವನ್ನು ಮಾಡ್ತಾರೆ, ಜನ ಯೋಚಿಸುವ ರೀತಿಯಲ್ಲಿ ಮಾಡ್ತಾರೆ. UI ಟೀಸರ್ ನೋಡಿದಾಗಲೂ ಕೂಡ ಹಾಗೆ ಅನಿಸ್ತಾ ಇದೆ. ಮೇಕಿಂಗ್ ವಿಚಾರಕ್ಕೆ ಬರೋದಾದರೆ ಬೇರೆ ರೀತಿಯಾದಂಥ ಮೇಕಿಂಗ್ ಇದೆ. ನಮಗೆ UI ಟೀಸರ್ ನೋಡ್ತಾ ಇದ್ದಾಗೆ ಈ ಹಾಲಿವುಡ್ ರೀತಿಯಲ್ಲಿ ಕಾಣುತ್ತೆ, ಹಾಲಿವುಡ್ ಸಿನಿಮಾಗಳಲ್ಲೂ ಕೂಡ ಬರ್ತಾ ಇದ್ವಲ್ಲ ಆ ರೀತಿಯಲ್ಲಿ ಕಾಣುತ್ತೆ. ಅಂದರೆ ವಿಜುವಲ್ ಟ್ರೀಟ್ಮೆಂಟ್ ಅಥವಾ ಪ್ರೆಸೆಂಟೇಷನ್ ಅದ್ಭುತವಾಗಿದೆ. ಈ ಸಿನಿಮಾಗೆ ಎಷ್ಟು ಬಂಡವಾಳ ಹಾಕಿದ್ದಾರೆ ಅನ್ನೋದು ನಮಗೆ ಆ ಮೂಲಕ ಗೊತ್ತಾಗುತ್ತೆ. ವಿಪರೀತವಾದಂಥ ಖರ್ಚು ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಟೆಕ್ನಿಕಲಿ ಅಂತೂ ಸಿನಿಮಾ ಬಹಳ ದೊಡ್ಡ ಮಟ್ಟಿಗೆ ಸೌಂಡ್ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ ಸಿನಿಮಾದಲ್ಲಿ ತೋರಿಸಿರುವಂಥ ಒಂದೊಂದು ದೃಶ್ಯವನ್ನು ಕೂಡ ಗಮನಿಸಿದಾಗ ಸಿಕ್ಕಾಪಟ್ಟೆ ವರ್ಕ್ ಮಾಡಿರೋದು ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಹೆಚ್ಚು ಕಡಿಮೆ 2 ವರ್ಷದಿಂದ ಈ ಸಿನಿಮಾಗೋಸ್ಕರ ತಂಡದವರು ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಈಗ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, UI ಹೆಸರೇ ಹೇಳುವಂತೆ ಈ ಜಗತ್ತೇ ನಾನು ಮತ್ತು ನೀನು ಅನ್ನೋದ್ರ ನಡುವೆ ಇದೆ. ಈ ಹಿಂದೆ ಉಪೇಂದ್ರ ಅವರು ನಿರ್ದೇಶನ ಮಾಡಿದಂಥ ಒಂದಷ್ಟು ಸಿನಿಮಾಗಳಲ್ಲಿ ಮೊದಲು ನಾನು ಅಂತ ಹೇಳಿದ್ರೆ ಅದಾದ ಬಳಿಕ ನೀನು ಅನ್ನೋದ್ರ ಬಗ್ಗೆ ಹೇಳಿದರು. ಅಂದರೆ ಈ ಸಮಾಜ ಇರೋದೇ ನಾನು ಮತ್ತು ನಿನ್ನ ನಡುವೆ, ಇಷ್ಟೇ ಈ ಸಮಾಜವೇ ನಾನು ಮತ್ತು ನೀನು. ನಾನು ಕೆಟ್ಟವನಾಗಿರ್ಬೋದು ಅಥವಾ ನೀನು ಕೆಟ್ಟವನಾಗಿರ್ಬೋದು, ನಾನು ಒಳ್ಳೆಯವನಾಗಿರ್ಬೋದು ಅಥವಾ ನೀನು ಒಳ್ಳೆಯವನಾಗಿರ್ಬೋದು, ಈ ಒಳ್ಳೆತನ ಮತ್ತು ಕೆಟ್ಟದರ ನಡುವೆ ನಡೆಯುವಂಥ ಸಂಘರ್ಷವೇ ಈ ನಮ್ಮ ಸಮಾಜ. ಈ ಹಿಂದಿನ ಸಿನಿಮಾಗಳಲ್ಲೂ ಕೂಡ ಉಪೇಂದ್ರ ಅವರು ಅದನ್ನೇ ಹೇಳುವಂಥ ಪ್ರಯತ್ನವನ್ನು ಪಡ್ತಾ ಇದ್ರು. ನಮ್ಮೊಳಗೆ ಕನ್ನಡಿ ಇಟ್ಟು ನಮಗೆ ತೋರಿಸ್ತಾ ಇದ್ರು ನಾನು ಮತ್ತು ನೀನು ಅಂದರೆ ಏನು ಅನ್ನೋದನ್ನು. ಇಲ್ಲಿ ಆ ನಾನು ಮತ್ತು ನೀನು ಎರಡನ್ನು ಒಟ್ಟಿಗೆ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಕೆಟ್ಟದು ಮತ್ತು ಒಳ್ಳೆಯದು ಎರಡನ್ನೂ ತೋರಿಸುವಂಥ ಪ್ರಯತ್ನ ಈ ಸಿನಿಮಾ ಮೂಲಕ ನಮಗೆ ಕಾಣಿಸ್ತಾ ಇದೆ. ಈ ಟೀಸರ್ನ ಆರಂಭದಿಂದ ಒಂದೊಂದೇ ವಿಚಾರವನ್ನು ಗಮನಿಸ್ತಾ ಹೋಗೋದಾದರೆ ನಾವೆಲ್ಲರೂ ಕೂಡ ನಂಬಿರುವ ಹಾಗೆ ಈ ಜಗತ್ತಿಗೆ ಮೊದಲು ಕಾಲಿಟ್ಟಂಥವರು ಆಡಮ್ ಮತ್ತು ಈವ್ ಅಂಥೇಳಿ. ಹೀಗಾಗಿ ಅಲ್ಲಿ ಇಬ್ಬರು ಎಂಟ್ರಿ ಕೊಡ್ತಾರೆ, ಓರ್ವ ಪುರುಷ ಹಾಗೆ ಓರ್ವ ಮಹಿಳೆ ಎಂಟ್ರಿ ಕೊಡ್ತಾರೆ. ಅಲ್ಲಿಂದ UI ಎನ್ನುವಂಥ ಜಗತ್ತು ಆರಂಭ ಆಗುತ್ತೆ. ಅಂದರೆ ಉಪೇಂದ್ರ ಅವರು ಅಲ್ಲಿಂದ ಹೇಳೋದಕ್ಕೆ ಕೊಟ್ಟಿರೋದು ಇಡೀ ಜಗತ್ತು ಹೇಗೆ ಆಯಿತು ಅಂತ. ಆರಂಭದಲ್ಲಿ ಕಾಡಿರುತ್ತೆ, ಆ ಕಾಡನ್ನು ಕಡಿತ ಮನುಷ್ಯ ತನ್ನದೇ ಆದಂಥ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತಾನೆ. ನಿಧಾನಕ್ಕೆ ಕಟ್ಟಡ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲವೂ ಕೂಡ ಶುರುವಾಗುತ್ತೆ. ಅದಾದ ಬಳಿಕ ಅಲ್ಲಿ ಒಂದಷ್ಟು ಅನಾಚಾರ, ದೌರ್ಜನ್ಯ ಅದೆಲ್ಲವೂ ಕೂಡ ಬರ್ತಾ ಹೋಗುತ್ತೆ. ನಮಗೆ ಆ ಟೀಸರನ್ನು ನೋಡ್ತಾ ಇದ್ದಾಗಲೇ ಆರಂಭದಿಂದ ಗೊತ್ತಾಗ್ತಾ ಹೋಗುತ್ತೆ ಈ ಕಟ್ಟಡ ಅದೆಲ್ಲವೂ ಕೂಡ ಶುರುವಾಗ್ತಿದ್ದ ಹಾಗೆ ಅಥವಾ ಈ ಪ್ರಪಂಚ ನಿಧಾನಕ್ಕೆ ಮುಂದುವರಿತಾ ಇದ್ದ ಹಾಗೆ. ಅಲ್ಲಿ ನಮಗೊಂದಷ್ಟು ಮಠಾಧೀಶರು ಕಾಣಿಸ್ತಾರೆ ಅಥವಾ ಈ ಮುಸ್ಲಿಂ ಗುರುಗಳೆಲ್ಲರೂ ಕೂಡ ಕಾಣಿಸ್ತಾ ಹೋಗ್ತಾರೆ. ಈ ದುಬೈ ಶೇಖ್ಗಳು ಅಂಥವರೆಲ್ಲರೂ ಕೂಡ ನಮಗೆ ಒಂದೊಂದೇ ಫ್ರೇಮ್ನಲ್ಲಿ ನಮಗೆ ಕಾಣಿಸ್ತಾ ಹೋಗ್ತಾರೆ. ಅದಾದ ಬಳಿಕ ಈ ಸಮಾಜದಲ್ಲಿ ಈ ಒಳ್ಳೆಯವರನ್ನು ಶಿಕ್ಷಿಸೋದನ್ನು ಕೂಡ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಗಮನಿಸ್ತಾ ಹೋಗ್ತೀವಿ. ಈ ಒಳ್ಳೆಯವರು ಮತ್ತು ಕೆಟ್ಟವ್ರ ನಡುವಿನ ಸಂಘರ್ಷ ಅದೆಲ್ಲವೂ ಕೂಡ ನೋಡ್ತಾ ಹೋಗ್ತೀವಿ. ಅಂದರೆ ಉಪೇಂದ್ರ ಅವರು ಹೇಳೋದಕ್ಕೆ ಹೊರಟಿರೋದು ಪ್ರಪಂಚ ಯಾವ ರೀತಿಯಾಗಿ ಶುರು ಆಯಿತು, ಅಂದರೆ
ಮನುಕುಲದ ಚರಿತ್ರೆಯನ್ನು ಹೇಳ್ತಿದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಲ್ಲಿ ಹೇಗೆ ಶುರುವಾಯಿತು, ಅದಾದ ಬಳಿಕ ಮನುಷ್ಯ ದುರಾಸೆಗೆ ಬಿದ್ದು ಅಥವಾ ನಾನು ಮತ್ತು ನೀನು ಅನ್ನೋದ್ರ ನಡುವಿನ ಸಂಘರ್ಷ, ಅಥವಾ ಒಳ್ಳೆಯದು ಮತ್ತು ಕೆಟ್ಟದ ನಡುವಿನ ಸಂಘರ್ಷ ಹೇಗೆ ಶುರುವಾಯಿತು, ಸಮಾಜದಲ್ಲಿ ಅನ್ಯಾಯ ಹೇಗೆ ತಾಂಡವಾಡೋದಕ್ಕೆ ಶುರುವಾಯಿತು, ಒಳ್ಳೆಯವರು ಹೇಗೆ ಸಮಸ್ಯೆಯನ್ನು ಅನುಭವಿಸೋದಕ್ಕೆ ಶುರು ಮಾಡಿಕೊಂಡ್ರು, ಕೆಟ್ಟವರು ಯಾವ ರೀತಿಯಾಗಿ ದುರಾಡಳಿತವನ್ನು ನಡೆಸ್ತಾ ಇದ್ರು, ಅಥವಾ ಒಳ್ಳೆಯವರ ಮೇಲೆ ಕೆಟ್ಟವರು ಹೇಗೆ ಸವಾರಿಯನ್ನು ಮಾಡ್ತಾ ಇದ್ರು ಅನ್ನೋದನ್ನು ನೀಟಾಗಿ ಹಂತ ಹಂತವಾಗಿ ಹೇಳ್ಕೊಂಡು ಹೋಗಿರುವ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಒಂದು ಪ್ರಪಂಚ ಎನ್ನುವಂಥ ಒಂದು ಇದನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಎಲ್ಲ ವಿಚಾರವನ್ನು ಕೂಡ ಅಡಕ ಮಾಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೀಗೆ ಸಮಾಜದಲ್ಲಿ ವಿಪರೀತವಾದಂಥ ದೌರ್ಜನ್ಯ, ವಿಪರೀತವಾದಂಥ ಅನ್ಯಾಯ ಆಗುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಂಬಿರುವ ಹಾಗೆ ದಶಾವತಾರದ 10ನೇ ಅವತಾರ ಕಲ್ಕಿ. ಆ ಸಂದರ್ಭದಲ್ಲಿ ಕಲ್ಕಿ ಬರ್ತಾನೆ. ಆ ಕಲ್ಕಿಯ ಅವತಾರವೇ ಉಪೇಂದ್ರ ಅಂತ ತೋರಿಸಿದ ಹಾಗೆ ಕಾಣಿಸ್ತಾ ಇದೆ. ಉಪೇಂದ್ರ ಅವರ ಎಂಟ್ರಿಯು ಕೂಡ ಬಹಳ ಚೆನ್ನಾಗಿ ಅದರಲ್ಲಿ ನೀಟಾಗಿ ತೋರಿಸ್ಕೊಂಡು ಹೋಗಿದ್ದಾರೆ. ಕಲ್ಕಿ ಎಂಟ್ರಿ ಆಗುವ ಸಂದರ್ಭದಲ್ಲಿ ಒಂದಷ್ಟು ಜನ ಸ್ವಾಗತ ಮಾಡಿದರೆ ಇನ್ನೊಂದಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾರೆ. ಕಲ್ಕಿಯ ಜೊತೆಗೆ ಹೋರಾಡೋದಕ್ಕೆ ರೆಡಿ ಆಗ್ತಾರೆ ಎನ್ನುವ ರೀತಿಯಲ್ಲಿ ತೋರಿಸಿದ ಹಾಗೆ ಕಾಣಿಸ್ತಾ ಇದೆ. ನಮ್ಮೆಲ್ಲರಿಗೂ ಕೂಡ ಇರುವಂಥ ನಂಬಿಕೆ ಅಥವಾ ಪ್ರತಿ ಧರ್ಮಗ್ರಂಥಗಳಲ್ಲಿ ಹೇಳಿರುವಂಥ ವಿಚಾರ ಅಥವಾ ಉಲ್ಲೇಖವಾಗಿರುವಂಥ ವಿಚಾರ ಏನಪ್ಪ ಅಂದರೆ, ಪ್ರಪಂಚದಲ್ಲಿ ಯಾವಾಗ ದುರಾಡಳಿತ, ಅನ್ಯಾಯ ಇದೆಲ್ಲವೂ ಕೂಡ ಜಾಸ್ತಿ ಆಗುತ್ತೋ ಆಗ ಹೊಸದೊಂದು ಪ್ರಪಂಚ ಉದ್ಭವ ಆಗುತ್ತೆ. ಅದನ್ನೇ ಸತ್ಯಯುಗ ಅಥವಾ ಸತ್ಯಕಾಲ. ಈ ಕಲಿಗಾಲ ಹೋಗಿ ಅಥವಾ ಕಲಿಯುಗ ಹೋಗಿ ಸತ್ಯಕಾಲ ಅಥವಾ ಸತ್ಯಯುಗ ಬರುತ್ತೆ ಅಂತೇಳಿ. ಇಲ್ಲೂ ಕೂಡ ಹಾಗೆ ಈ ಅನಾಚಾರ ದೌರ್ಜನ್ಯ ಎಲ್ಲವೂ ಕೂಡ ಜಾಸ್ತಿ ಆದಾಗ ಕಲ್ಕಿ ಎಂಟ್ರಿ ಕೊಡ್ತಾನೆ. ಅಲ್ಲಿಗೆ ಕಲಿಯುಗ ಮುಗಿದು ಸತ್ಯಕಾಲ ಆರಂಭ ಆಗುತ್ತೆ, ಪ್ರಪಂಚ ಬೇರೆ ರೀತಿಯಲ್ಲೇ ಕಾಣೋದಕ್ಕೆ ಶುರುವಾಗುತ್ತೆ ಅಂತ ನಾವೆಲ್ಲರೂ ಕೂಡ ನಂಬಿದ್ದೇವೆ. ಧರ್ಮಗ್ರಂಥಗಳಲ್ಲೂ ಕೂಡ ಅದನ್ನು ಉಲ್ಲೇಖ ಮಾಡಲಾಗಿದೆ. ಇದೀಗ ಅದನ್ನೇ ಹೇಳಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ಸಿನಿಮಾ ನೋಡಿದಾಗ. ನಾವು ಉಪೇಂದ್ರ ಅವ್ರ ಸಿನಿಮಾದಲ್ಲಿ ಕತೆ ಹೀಗೆ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಟೀಸರ್ನ ತೋರಿಸಿದಾಗ ನಾವು ಇದೆಲ್ಲವನ್ನು ಕೂಡ ಗೆಸ್ ಮಾಡಬಹುದು ಅಷ್ಟೇ, ಅದರ ಆಚೆಗೆ ಏನಿದೆಯೋ ಗೊತ್ತಿಲ್ಲ. ಒಮ್ಮೊಮ್ಮೆ ಈ ಟೀಸರ್ನಲ್ಲಿ ಇಲ್ಲದೇ ಇರುವಂಥ ವಿಚಾರವನ್ನು ಸಿನಿಮಾದಲ್ಲಿ ಉಪೇಂದ್ರ ಅವರು ತೋರಿಸಿರುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಬೇರೆ ರೀತಿಯಲ್ಲಿ ಯೋಚನೆ ಮಾಡಲಿ ಎನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ಒಂದು ಹಿಂಟ್ ಕೊಟ್ಟಿರುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಯಾಕಂದರೆ ಆ ಸಿನಿಮಾದಲ್ಲಿ ಮಧ್ಯದಲ್ಲಿ ಒಂದು ಶಾಟ್ ಬರುತ್ತೆ, ಅಲ್ಲಿ ಇಬ್ಬರು ಹೆಣ್ಮಕ್ಳು ಕೂತಿರ್ತಾರೆ, ಹಿಂದ್ಗಡೆ ಯು ಆ್ಯಂಡ್ ಐ ಅಂತ ಬರೆದಿರುತ್ತೆ, ಸತ್ಯ ಅನ್ನೋದ್ರ ಉಲ್ಲೇಖ ಇರುತ್ತೆ. ಉಪೇಂದ್ರ ಅವರು ಓಂ ಸಿನಿಮಾದ ಪಾತ್ರದ ಹೆಸರು ಸತ್ಯ, ಅಲ್ಲೇನೋ ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಹೋಗುತ್ತೆ. ಯು ಲವ್ ಐ, ಐ ಲವ್ ಯು ಎನ್ನುವ ರೀತಿಯಲ್ಲಿ ಏನೋ ಒಂದು ಇರುತ್ತೆ ಅಲ್ಲಿ. ಹೀಗಾಗಿ ಏನೋ ಬೇರೆ ರೀತಿಯಲ್ಲಿ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ಸಿನಿಮಾದ ಒಂದಷ್ಟು ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದಾಗ. ಒಂದಂತೂ ಸ್ಪಷ್ಟ, ಇಲ್ಲಿ ಉಪೇಂದ್ರ ಅವರು ಹೇಳೋದಕ್ಕೆ ಕೊಟ್ಟಿರೋದು ಸಮಾಜದಲ್ಲಿ ಏನು ಅನಾಚಾರ, ಏನು ದೌರ್ಜನ್ಯ ನಡೀತಾ ಇದೆ, ಏನು ದುರಾಡಳಿತ ನಡೀತಾ ಇದೆ, ಇದು ಹೀಗೆ ಮುಂದುವರ್ಕೊಂಡು ಹೋಗ್ಬಿಟ್ರೆ ಒಂದಲ್ಲ ಒಂದು ದಿನ ಈ ಕಾಲ ಅಂತ್ಯ ಆಗುತ್ತೆ ಅನ್ನೋದನ್ನು ಈ ಸಿನಿಮಾ ಮೂಲಕ ಹೇಳುವಂಥ ಪ್ರಯತ್ನವನ್ನು ಉಪೇಂದ್ರ ಅವರು ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಅಲ್ಲಿ ಒಂದಷ್ಟು ಅದ್ಭುತವಾದಂಥ ದೃಶ್ಯ ಕಾವ್ಯವನ್ನು ಸೃಷ್ಟಿ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಹಾಗೆ ವಿಪರೀತವಾಗಿ ಖರ್ಚು ಮಾಡಿರೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಹಿಂದಿನ ಉಪೇಂದ್ರ ಅವರ ಸಿನಿಮಾಗಳಲ್ಲೂ ಕೂಡ ನಮ್ಮ ಬೇರೆ ರೀತಿ ಅಂತ ಒಂದಷ್ಟು ಕಥೆಯನ್ನು ಹೇಳುವ ಪ್ರಯತ್ನ ಪಡ್ತಾ ಇದ್ರು. ಈ ಎ ಸಿನಿಮಾದಿಂದ ತಗೊಂಡ್ರೆ ಅದಕ್ಕೆ ಮುಂಚೆ ಒಂದಷ್ಟು ಸಿನಿಮಾಗಳು ನಿರ್ದೇಶನ ಮಾಡಿದ್ದಾರೆ. ಆದರೆ ಓಂ ಹಾಗೆ ಇಶ್ ಸಿನಿಮಾ ಬಹಳ ದೊಡ್ಡ ಮಟ್ಟಿಗೆ ಹಿಟ್ಟಾದಂಥ ಸಿನಿಮಾ, ಆದರೆ ಅಲ್ಲಿ ಬೇರೆ ರೀತಿಯಾದಂಥ ಕತೆ ಇತ್ತು. ಆದರೆ ಎ ಮತ್ತು ಉಪೇಂದ್ರ ಅದು ಇನ್ನೊಂದು ರೀತಿಯಲ್ಲಿ ಜನರನ್ನು ರೀಚ್ ಆದಂಥ ಸಿನಿಮಾ. ಸೂಪರ್ ಅಂತೂ ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಬೇರೆ ರೀತಿಯಾದ ಒಂದು ಕಲ್ಪನೆಯನ್ನು ಮಾಡಿದರು. ಉಪ್ಪಿಟ್ಟು ಸ್ವಲ್ಪ ಮಟ್ಟಿಗೆ ಜನರಿಗೆ ಆ ಪರ್ಯಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು, ಆದರೆ ಸ್ವಲ್ಪ ಮಟ್ಟಿಗೆ ನಿರೀಕ್ಷೆಯನ್ನು ಹುಸಿಗೊಳಿಸಿದಂಥ ಸಿನಿಮಾ. ಇದೀಗ ಅದೆಲ್ಲವನ್ನು ಕೂಡ ಮೀರಿ ಯು ಐ ಎನ್ನುವಂಥ ಪ್ರಪಂಚದಲ್ಲಿ ಏನೋ ಒಂದು ಹೇಳೋದಕ್ಕೆ ಕೊಟ್ಟಿರೋದಾರ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಟೀಸರ್ ನೋಡಿದ ನಂತರ ನಿಮ್ಗೆ ಏನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.